ನಮಸ್ತೆ, ನಾನು ನಾಗರಾಜ್ ಅಡಿಗ ಅಂತ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅರಳಸುರುಳಿ ಎನ್ನುವ ಸಣ್ಣ ಗ್ರಾಮ, ಅಲ್ಲಿ ನೇರಳೆ ಅನ್ನುವಂಥ ಊರಿನವನು. ಶೃಂಗೇರಿನಲ್ಲಿ ಸಂಸ್ಕೃತ MA BEd ಪದವಿಯ ನಂತರ ಬೆಂಗಳೂರಿನ RVK ನಲ್ಲಿ ಸಂಸ್ಕೃತ ಉಪನ್ಯಾಸಕನಾಗಿ ಕೆಲಸ ಮಾಡಿದ ನಂತರ ಕೃಷಿಯಲ್ಲಿ ಆಸಕ್ತಿ ಇದ್ದಿದ್ದರಿಂದ ಬೆಂಗಳೂರನ್ನು ಬಿಟ್ಟು ವಾಪಸ್ ಹಳ್ಳಿ ಕಡೆಗೆ ಬಂದೆ. ಹಾಗೆ ಮನೆಯಲ್ಲಿರುವಂಥ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡ್ತಾ ನನಗೆ ಎಲೆಕ್ಟ್ರಿಸಿಟಿಯ ಸಮಸ್ಯೆ ತುಂಬ ಕಾಣಿಸ್ಕೊಳ್ತು. ಆ ಕಾರಣಕ್ಕೆ ಈಗಿನಷ್ಟು ಪ್ರಚಾರ ಇಲ್ಲದೇ ಇದ್ದರೂ ಸಹ ಸೋಲಾರ್ ಬಗ್ಗೆ ಗೂಗಲಲ್ಲಿ ಬೇರೆ ಕಡೆ ತುಂಬ ಹುಡುಕಿದ್ದಾಯಿತು. ಆದರೆ ತುಂಬ ಏನೂ ಲಾಭ ಆಗಲಿಲ್ಲ. ಕೊನೆಗ ಒಬ್ಬರನ್ನ ಸಂಪರ್ಕ ಮಾಡಿ ಸೋಲಾರಿನ ಪ್ಲೇಟ್ಗಳನ್ನು ಅಳವಡಿಸೋದ್ರ ಬಗ್ಗೆ ಹಾಗೂ ಅದರಿಂದ ಬೋರಿಗೆ ನೀರನ್ನು ಎತ್ತುವಂತಹ ಮೋಟರ್ ಬಗ್ಗೆ ಮಾಹಿತಿಯನ್ನು ತಗೊಂಡು 3.2 kW 3 HP ಪಂಪ್ಸೆಟ್ಟನ್ನು ನಾವು ಅಳವಡಿಸಿದ್ದೀವಿ. ಇದು 3.2 kW ಇರುವಂತಹ ಒಂದು ಸೋಲಾರ್ ಪ್ಯಾನಲ್ಗಳು. ಮಳೆಗಾಲದಲ್ಲಿ ಮತ್ತು ಬೇರೆ ಸಮಯದಲ್ಲಿ ನಾವು ತುಂಬ ನೀರು ಬೇಡ, ಉದಾಹರಣೆಗೆ ನವೆಂಬರು ಡಿಸೆಂಬರು, ಈ ಸಮಯದಲ್ಲಿ ಇದರ ಉಪಯೋಗ ಆಗ್ತಿರಲಿಲ್ಲ. ಎಲೆಕ್ಟ್ರಿಸಿಟಿ ಉತ್ಪಾದನೆ ಆಗ್ತಿತ್ತು ಮತ್ತು ವೇಸ್ಟ್ ಆಗ್ತಿತ್ತು. ಅದನ್ನು ಬಳಸ್ಕೊಳ್ಳೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ವಿ. ಆಗ ನಂಗೆ ಕಂಡು ಬಂದಿದ್ದು, ನಮ್ಮನೇಲಿ ಅಡಿಕೆ ಸುಲಿಯುವಂತಹ ಮಿಷನ್ನು, ಅರೆಕನಟ್ ಬಿಡಿಸುವಂತಹ ಮಿಷನ್ ಏನಿತ್ತು ಅದನ್ನು ತಗೊಂಡ್ವಿ. ಅದನ್ನು ತಗೊಳ್ಬೇಕಾದ್ರೆ ಅದಕ್ಕೂ ಸಹ ನಮಗೆ ಎಲೆಕ್ಟ್ರಿಸಿಟಿಯ ತೊಂದರೆ ಆಯಿತು. ರಾತ್ರಿ ಕರೆಂಟ್ ಇರ್ತಿತ್ತು, ಹಗಲು ಇರ್ತಾ ಇರಲಿಲ್ಲ. ಆದರೆ ಹಗಲು ಸೋಲಾರ್ ಇರ್ತಿತ್ತು, ಉಪಯೋಗಿಸ್ಕೊಳ್ಳೋಕ್ಕಾಗಲಿಲ್ಲ. ಆಗ ನಾನು ನವಿಲೆಯ ಯೂನಿವರ್ಸಿಟಿ, ನಮ್ಮೇನು ಕೃಷಿ ವಿಶ್ವವಿದ್ಯಾನಿಲಯ ಇದೆ, ಅಲ್ಲಿಯ ಪ್ರೊಫೆಸರ್ ಆದಂಥ ಶ್ರೀಯುತ KC ಶಶಿಧರ್ ಅವರನ್ನು ಸಂಪರ್ಕ ಮಾಡಿದ್ವಿ. ಅವರು ರಚನಾ ಎನರ್ಜೀಸ್ನ ಅನಿಲ್ ನಾಡಿಗೇರ್ ಅವರ ನಂಬರನ್ನು ಕೊಟ್ಟರು, ಮೈಸೂರಿನವರು. ಆನಂತರ ಅವರು ನೇಗಿಲ ಮಿಡಿತ ಪತ್ರಿಕೆಯಲ್ಲಿ ಅನಿಲ್ ನಾಡಿಗೇರ್ ಅವರ ಒಂದು ವಿಸ್ತಾರವಾದಂಥ ಲೇಖನ ಬಂತು, ಸೋಲಾರ್ನ ಬಳಕೆಯ ವಿವಿಧ ಉಪಯೋಗಗಳು ಅಂತ. ಬೇರೆ ಬೇರೆ ಸಮಯದಲ್ಲಿ ಹೇಗೆ ಬಳಸ್ಕೊಳ್ಬೋದು ಅಂತ ಬರೆದಿದ್ದರು. ಅದರಲ್ಲಿ ಅವರ ಫೋನ್ ನಂಬರ್ ಸಹ ಸಿಕ್ತು. ಆನಂತರ ಅನಿಲ್ ನಾಡಿಗೇರ್ ಅವರನ್ನು ಸಂಪರ್ಕ ಮಾಡಿದಾಗ ಅವರು ಅಡಿಕೆ ಸುಲಿಯುವಂತಹ ಮಿಷನ್ನು ಅದಕ್ಕೆ ಹೇಗೆ ಬಳಸಬೇಕು ಅನ್ನೋದನ್ನು ಹೇಳಿಕೊಟ್ರು. ಮತ್ತು ಅವರು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿ ಅಡಿಕೆ ಸುಲಿಯೋ ಮಿಷನನ್ನು ಸೋಲಾರ್ ಮೂಲಕ ರನ್ ಮಾಡಿದ್ರು. ಬಹುಶಃ ನಮ್ಮ ರಾಜ್ಯದಲ್ಲಿ ಇದೇ ಮೊದಲು ಅಂತ ಕಾಣುತ್ತೆ. ಕಂಟಿನ್ಯೂಸ್ ಆಗಿ ಎಲ್ಲಿ ಎಷ್ಟು ಸಮಯ ಬಿಸಿಲು ಇರುತ್ತೋ ಅಷ್ಟು ಸಮಯ ಅಡಿಕೆ ಸುಲಿಯುವಂಥ ಮಿಷನ್ ರನ್ ಆಗುತ್ತೆ. ಆನಂತರ ಇನ್ನೂ ಸ್ವಲ್ಪ ವೇಸ್ಟ್ ಆಗ್ತಿದೆ ಎಲೆಕ್ಟ್ರಿಸಿಟಿ, ಇದರಲ್ಲಿ ಇದನ್ನು ಬೇರೆದಕ್ಕೆ ಉಪಯೋಗಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿದಾಗ ಅವರು ಮನೆಗೆ ಯಾಕೆ ತೊಗೊಳ್ಬಾರ್ದು ಅಂತ ಪ್ರಯತ್ನ ಮಾಡಿದ್ವಿ. ಇದು 3-phase ಕರೆಂಟು, ಆದರೆ ಮನೆಯಲ್ಲಿ ಇರುವಂಥದ್ದು 1-phase ಕರೆಂಟ್. ಆದ್ದರಿಂದ ಇದನ್ನು 3-phase ಸಿಂಗಲ್ ಫೇಸಿಗೆ ಕನ್ವರ್ಟ್ ಮಾಡಿ ಸನ್ ವೋಲ್ಟರ್ ಅನ್ನುವಂತಹ ಬೇರೆ ಒಂದು ಯೂನಿಟನ್ನು ಹಾಕಿ ಅನಿಲ್ ಅವರು ನಮ್ಮ ಇಡೀ ಮನೆಗೆ ಅದರ ಬಳಕೆಯನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮನೇಲಿ ಇರುವಂತಹ ವಾಷಿಂಗ್ ಮಿಷನ್ನು, ಫ್ರಿಜ್ಜು, ಮಿಕ್ಸಿ, ಐರನ್ ಬಾಕ್ಸು, ಹಾಗೆ TV, ಎಲ್ಲ ಲೈಟ್ಗಳು ಎಲ್ಲದೂ ಸಹ ಇದೇ ಸೋಲಾರ್ ಪ್ಯಾನಲಿಂದ ಉತ್ಪತ್ತಿಯಾಗುವಂತಹ ಎಲೆಕ್ಟ್ರಿಸಿಟಿ ಆ ಕರೆಂಟಿನ ಮೂಲಕ ನಡೀತಿದೆ. ನಮಗೆ 2-3 ತಿಂಗಳಿಗೆ ಒಂದು 30-40 ರೂಪಾಯಿ ಅಷ್ಟೇ ಎಲೆಕ್ಟ್ರಿಸಿಟಿ ಬರ್ತಾ ಇದೆ. ನಾವು ಅದನ್ನು ಎಲೆಕ್ಟ್ರಿಸಿಟಿ ಬಿಲ್ ಬರ್ತಾ ಇದೆ, ನಾವು ಅದನ್ನು ಡಿಸ್ಕನೆಕ್ಟ್ ಮಾಡಿಲ್ಲ, ಹಾಗೆ ಉಳಿಸ್ಕೊಂಡಿದ್ದೀವಿ. ಹಾಗೆ ಇನ್ನೂ ಬೇರೆ ಬೇರೆ ರೀತಿಯ ಉಪಯೋಗಗಳು, ಕಾಳುಮೆಣಸು ಬಿಡಿಸುವಂತಹ ಮಿಷನ್ನು, ಇದೆಲ್ಲದಕ್ಕೂ ಸಹ ನಾವು ಇದೇ ಸೋಲಾರನ್ನು ಬಳಸ್ಕೊಳ್ಳುವಂಥ ಯೋಜನೆ ಇದೆ. ಹಾಗೆ ಇದರಲ್ಲಿ ಇನ್ನೂ ಉಳಿಯುತ್ತೆ ಕರೆಂಟ್, ಅದನ್ನೊಂದು ಡ್ರೈಯರ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಇದೆಲ್ಲದಕ್ಕೂ ಕಾರಣವಾದಂತಹ ಶ್ರೀಯುತ ಅನಿಲ್ ನಾಡಿಗೇರ್, ಇವರು ಮೈಸೂರಿನ ರಚನಾ ಎನರ್ಜೀಸ್ನ ಮಾಲೀಕರು. ಇವರಿಗೆ ನಾವು ಧನ್ಯವಾದವನ್ನು ಹೇಳಲೇಬೇಕು. ಖಂಡಿತ ಈ ಮೂಲಕ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತೀನಿ.